ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರೂಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿಪ್ಪ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಲ್ಲಿ ಒಂದಿಷ್ಟು ಹುದ್ದೆಗಳ ಕಾಲ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನವರತ್ನ ಕೆಟಗರಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಆ್ಯಂಡ್ ಇಂಡಿಯಾಸ್ ಲೀಡಿಂಗ್ ಪ್ರೊಫೆಷನಲ್ನ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ವೈರ್ಸ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷಲ್ ಫಾರ್ ದ ಪೋಸ್ಟ್ ಆಫ್ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಆ್ಯಂಡ್ ಟ್ರೇನಿಂಗ್ ಇಂಜಿನಿಯರ್ಸ್ ಸೊ ಹುದ್ದೆ ಯಾವುದಕ್ಕಿದೆಯಪ್ಪ ಅಂದರೆ ಪ್ರಾಜೆಕ್ಟ್ ಇಂಜಿನಿಯರು ಮತ್ತು ಟ್ರೈನಿಂಗ್ ಇಂಜಿನಿಯರಿಂಗಿಗೆ ಅವರು ಏನಪ್ಪ ಅಂದರೆ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಸೊ ನೋಡಿರಿ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಒನ್ ಇದರಲ್ಲಿ ಏನು ನಿಮಗೆ ವೇಕೆನ್ಸೀಸ್ ಇದೆ ಅಂದರೆ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿದ್ದರೆ ಎಲೆಕ್ಟ್ರಾನಿಕ್ಸ್ ಮನ್ಸಿಂದ ಇಲ್ಲಿ ನಾಲ್ಕು ವೇಕೆನ್ಸೀಸ್ ಇದೆ ಮೆಕ್ಯಾನಿಕಲಿಂದ ನಿಮಗೆ ಆರು ವೇಕೆನ್ಸೀಸ್ ಇದೆ ಸಿವಿಲ್ ಇಂಜಿನಿಯರಿಂಗಿಂದ ಒಂದು ವೇಕೆನ್ಸೀಸ್ ಇದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ ಒಂದು ವೇಕೆನ್ಸೀಸ್ ಇದೆ ಟೋಟಲಾಗಿ ಎಷ್ಟಪ್ಪ ಅಂದರೆ ಹನ್ನೆರಡು ವೇಕೆನ್ಸೀಸ್ ಇದೆ ಆಮೇಲೆ ಲೊಕೇಶನ್ ಆಫ್ ಪೋಸ್ಟಿಂಗ್ ನೋಡ್ರಿ ಎಲ್ಲಿ ನಿಮಗೆ ಪೋಸ್ಟ್ ಮಾಡ್ತಾರೆ ಅಂದರೆ ಒಂದು ಸರಿ ಸೆಲೆಕ್ಟ್ ಆದಮೇಲೆ ನಿಮಗೆ ಎಲ್ಲಿ ಪೋಸ್ಟ್ ಮಾಡ್ತಾರೆ ಅಂದರೆ ಎನ್ ಡಿ ಎ ರೋಡ್ ಪಾಷನ್ ಪುಣೆ ಪುಣೆ ಒಳಗೆ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ ಅದೇ ಥರನಾಗಿ ಅಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ ಮೂವತ್ತೆರಡು ವರ್ಷ ಇದೆ ಜೊತೆಗೆ ಅವರು ನಿಮಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ಸೊ ನಿಮಗೆ ಎರಡು ವರ್ಷ ಕನಿಷ್ಠ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಟ್ರೈನಿ ಇಂಜಿನಿಯರಿಂಗ್ ಒನ್ನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಬ್ರಾಂಚಿಂದ ನಿಮಗೆ ಮೂರು ಇದೆ ಮೆಕ್ಯಾನಿಕಲ್ ಬ್ರಾಂಚಿಂದ ಐದು ಟೋಟಲ್ ಟೋಟಲಾಗಿ ಎಂಟು ವೇಕೆನ್ಸಿಸ್ ಇದೆ ಇದು ಕೂಡ ಲೊಕೇಶನ್ ಏನಂದರೆ ಇನಿಷಿಯಲಿ ನಾಗ್ಪುರಲ್ಲಿ ಇರುತ್ತೆ ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪುಣೆಗೆ ಶಿಫ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಅಪ್ಪರ್ ಏಜ್ ಲಿಮಿಟ್ ಇಲ್ಲಿ ಎಷ್ಟಿದೆ ಅಂದರೆ ಇಪ್ಪತ್ತೆಂಟು ವರ್ಷ ಇದೆ ಇಲ್ಲಿ ಯಾವುದೇ ಥರನಾದಂಥ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ ಅಂದರೆ ಇಲ್ಲಿ ಪ್ರೆಷರ್ಸ್ ಅಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ನೋಡಿರಿ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ ಈ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲದಾ ಕೆಲವೊಂದು ಕ್ಯಾಟಗರಿಗೆ ರಿಲ್ಯಾಕ್ಸ್ ಮಾಡಿದ್ದಾರೆ ಸೊ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ್ರಾಗಿದ್ದರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ರಿ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಏನು ಎಂಗೇಜ್ಮೆಂಟ್ ಇನ್ ಟರ್ಮ್ಸ್ ಇದೆಯಪ್ಪ ಅಂದರೆ ದ ಟ್ರೇನಿ ಇಂಜಿನಿಯರ್ ಒನ್ ವಿಲ್ ಬಿ ಎಂಗೇಜ್ಡ್ ಇನಿಷಿಯಲಿ ಫಾರ್ ಅ ಪೀರಿಯಡ್ ಆಫ್ ಟೂ ಇಯರ್ಸ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಅಪ್ ಟು ಮ್ಯಾಕ್ಸಿಮಮ್ ಒನ್ ಇಯರ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಸೊ ಇದೇನು ಹುದ್ದೆ ಇದೆಯಲ್ಲಪ್ಪ ನಿಮಗೆ ಎಷ್ಟು ವರ್ಷ ಕರೀತಿದ್ದಾರೆ ಅಂದರೆ ಇನಿಷಿಯಲಿ ಎರಡು ವರ್ಷ ಕರೀತಾರೆ ಸೊ ನಿಮ್ಮ ಎಕ್ಸ್ಪಿ ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಯಿತು ಇನ್ನೂ ರಿಕ್ವೈರ್ಮೆಂಟ್ ಇತ್ತಂದರೆ ನಿಮ್ಮ ಕೆಲಸನೇನು ಮಾಡ್ತಾರೆ ಅಂದರೆ ಒಂದು ವರ್ಷ ಜಾಸ್ತಿ ಮಾಡ್ತಾರೆ ಸೊ ಟೋಟಲ್ ಆಗಿ ಎಷ್ಟು ವರ್ಷ ಅಂದರೆ ಮೂರು ವರ್ಷ ಅದೇ ಥರನಾಗಿ ಪ್ರತಿ ವರ್ಷಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನೋಡಿರಿ ಫಸ್ಟ್ ಇಯರಿಗೆ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸೆಕೆಂಡ್ ಇಯರ್ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ತರ್ಡ್ ಇಯರ್ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಫಾರ್ ಯಾರಿಗಪ್ಪ ಅಂದರೆ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಒನ್ ವಿಲ್ ಬಿ ಎಂಗೇಜ್ಡ್ ಇನೀಷಿಯಲಿ ಫಾರ್ ಅ ಪೀರಿಯಡ್ ಆಫ್ ತ್ರೀ ಇಯರ್ಸ್

ನಿಮ್ಮನ್ನು ಏನು ಮಾಡ್ತಾರಪ್ಪ ಅಂದರೆ ಒಂದು ವರ್ಷ ಜಾಸ್ತಿ ಕೆಲಸ ಮಾಡಿಸ್ಕೋತಾರೆ ಟೋಟಲಾಗಿ ಎಷ್ಟು ವರ್ಷ ಎಂಗೇಜ್ಮೆಂಟ್ ಇರುತ್ತೆ ಅಂದರೆ ಫೋರ್ತ್ ನಾಲ್ಕು ವರ್ಷದ ಮಟ್ಟ ಎಂಗೇಜ್ಮೆಂಟ್ ಇರುತ್ತೆ ಸೊ ನೋಡಿರಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಫಸ್ಟ್ ಇಯರ್ ನಿಮಗೆ ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಸೆಕೆಂಡ್ ಇಯರ್ ನಿಮಗೆ ನಲ್ವತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಮೂರನೇ ವರ್ಷ ನಿಮಗೆ ಐವತ್ತು ಸಾವಿರ ಕೊಡ್ತಾರೆ ನಾಲ್ಕನೇ ವರ್ಷ ನಿಮಗೆ ಐವತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಸೊ ಇದೇನಪ್ಪ ಅಂದರೆ ಸ್ಯಾಲ್ರಿ ನಿಮಗೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ತರ್ಡ್ ಇಯರ್ ಫೋರ್ತ್ ಇಯರ್ ಎಷ್ಟು ಕೊಡ್ತಾರೆ ಅನ್ನೋದು ನೆಕ್ಸ್ಟ್ ನೋಡಿರಿ ಕ್ವಾಲಿಫಿಕೇಶನ್ ಏನಂದರೆ ಫುಲ್ ಟೈಮ್ ಬಿಇ ಟೆಕ್ ಎಂಗೇಜ್ಮೆಂಟ್ ಇಂಜಿನಿಯರಿಂಗ್

ನೀವೇನಾದರೂ ಜನರಲ್ ಒ ಬಿ ಸಿ ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿದೆ ಅಪ್ಪ ಅಂದರೆ ಅಗ್ರಿಗೇಟು ಐವತ್ತೈದು ಪರ್ಸೆಂಟು ಮತ್ತು ಜಾಸ್ತಿ ಇರಬೇಕು ಅದೇ ಥರ ನೀವು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ್ರಾಗಿದ್ದರೆ ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಈ ಉದಯ ಅಪ್ಲೈ ಮಾಡ್ಬೋದು ಸೊ ನೋಡಿರಿ ಇಲ್ಲಿ ಅಗ್ರಿಗೇಟ್ ಕೇಳಿದರೆ ನೀವೇನಾದರೂ ಜನ್ರಲ್ ಒ ಬಿ ಸಿ ಎಕನಾಮಿಕಲಿ ವಿಕರ್ ಸೆಕ್ಷನ್ ಆದರೆ ನಿಮ್ಮ ಅಗ್ರಿಗೇಟ್ ಇರಬೇಕಪ್ಪ ಅಂದರೆ ಐವತ್ತೈದು ಪರ್ಸೆಂಟ್ ಇರಬೇಕಾಗುತ್ತೆ ಅದೇ ಥರ ನೀವು ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ್ರಾಗಿದ್ದರೆ ಜಸ್ಟ್ ಪಾಸ್ ಆದರೆ ಸಾಕು ಅವ್ರು ನಿಮ್ಮದೇನು ಅಗ್ರಿಗೇಟ್ ಕೇಳಲ್ಲ ಸೊ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇದೆ ಅಂದರೆ ಸೆಲೆಕ್ಷನ್ ವಿಲ್ ಬಿ ಥ್ರೂ ದ ರಿಟನ್ ಟೆಸ್ಟ್ ಆ್ಯಂಡ್ ದ ಇಂಟರ್ವ್ಯೂ ಅಟ್ ಪುಣೆ ಸೊ ನೋಡಿರಿ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂದರೆ ನಿಮಗೊಂದು ರಿಟರ್ನ್ ಟೆಸ್ಟ್ ಇರುತ್ತೆ ಆಮೇಲೆ ಇಂಟರ್ವ್ಯೂ ಇರುತ್ತೆ ಮಾಡ್ತಾರೆ ಅಂದರೆ ಪುಣೆ ಎಲ್ಲ ಕನೆಕ್ಟ್ ಮಾಡ್ತಾರೆ ಕಾಲ್ ಎಟ್ರಸ್ ವಿಲ್ ಬಿ ಸೆಂಟ್ ಟು ದ ಇಮೇಲ್ ಐ ಡೀಸ್ ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಅಟೆಂಡಿಂಗ್ ದ ರಿಟೆಂಡೆಂಟ್ಸ್ ಸೊ ನೋಡಿರಿ ನಿಮಗೆ ಅಡ್ಮಿಟ್ ಕಾರ್ಡ್ ಅಥವಾ ಕಾಲ್ ಎಟ್ರನ್ನ ಏನು ಮಾಡ್ತಾರೆ ಅವರು ಅಂದರೆ ಇಮೇಲ್ ಐ ಡಿಗೆ ಕಳಿಸ್ತಾರೆ ಸೊ ಯಾರು ಯಾವ ಯಾವ ಇಮೇಲ್ ಐಡಿಯಿಂದ ನೀವೇನಂದ್ರೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಇಮೇಲ್ ಐ ಡಿಗೆ ಏನು ಮಾಡ್ತಾರಪ್ಪ ಅಂದರೆ ಕಾಲ್ ಎಟ್ರನ್ನ ಕಳಿಸ್ತಾರೆ ಕ್ಯಾಂಡಿಡೇಟ್ಸ್ ವಿಲ್ ಶಾರ್ಟ್ಲೈಸ್ಡ್ ಫಾರ್ ಇಂಟರ್ವ್ಯೂ ಬೇಸ್ಡ್ ಆನ್ ದರ್ ಪರ್ಫಾರ್ಮೆನ್ಸ್ ಇಂದ ರಿಟರ್ನ್ ಎಕ್ಸಾಮಿನೇಷನ್ ಸೊ ನೋಡ್ರಿ ಯಾರು ರಿಟರ್ನ್ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಯಾರು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಮಾತ್ರ ಏನಂದರೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ನೋಡಿರಿ ರಿಟರ್ನ್ ಎಕ್ಸಾಮಿನ ಚೆನ್ನಾಗಿ ಬರೀರಿ ನೆಕ್ಸ್ಟ್ ನೋಡಿರಿ ಡೇಟ್ ಆಫ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಬೈ ದ ಇಮೇಲ್ ಇನ್ ಡ್ಯೂ ಕೋರ್ಸ್ ಸೊ ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಯಾವಾಗಿರುತ್ತೆ ಅನ್ನೋದು ಕೂಡ ಏನು ಮಾಡ್ತಾರೆ ಅಂದರೆ ಇಮೇಲ್ ಮುಖಾಂತರನೇ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇನ್ ರೆಸ್ಪೆಕ್ಟಿವ್ ಡಿಸಿಪ್ಲಿನ್ಸ್ ಸ್ಪೆಷಲೈಸೇಷನ್ ಆ್ಯಂಡ್ ಜನರಲ್ ಆ್ಯಪ್ಟಿಟ್ಯೂಡ್ ಸೊ ರಿಟರ್ನ್ ಎಕ್ಸಾಮಿನೇಷನ್ ಏನಿರುತ್ತಲ್ಲ ಇದು ಮಲ್ಟಿಪಲ್ ಚಾಯ್ಸ್ ಕ್ವೇಶನ್ ಅಥವಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ ಆಮೇಲೆ ಇಲ್ಲಿ ಕ್ವಶನ್ಸ್ ಯಾವುದ್ರ ಮೇಲೆ ಕೇಳ್ತಾರೆ ಅಂದರೆ ನೀವು ಯಾವ ಡಿಸಿಪ್ಲಿನಿಗೆ ಹಾಕಿದ್ರಲ್ಲ ಆ ಡಿಸಿಪ್ಲಿನಿಗೆ ಕೇಳ್ತಾರೆ ಜೊತೆಗೆ ಏನಪ್ಪ ಅಂದರೆ ಜನರಲ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ನೋಡಿರಿ ಜನರಲ್ ಆಪ್ಟಿಟ್ಯೂಡು ಮತ್ತು ನೀವು ಯಾವ ಬ್ರ್ಯಾಂಚಿಗೆ ಹಾಕಿರ್ತಾರಲ್ಲ ಆ ಬ್ರಾಂಚಿನ ಕ್ವಶನ್ಸ್ನ ಕೇಳ್ತಾರೆ ನೆಕ್ಸ್ಟ್ ನೋಡಿರಿ ದ ಅಸೈನ್ಮೆಂಟ್ ವೇಟೇಜ್ ವಿಲ್ ಬಿ ಏಯ್ಟಿ ಫೈವ್ ಪರ್ಸೆಂಟ್ ಫಾರ್ ರಿಟನ್ ಟೆಸ್ಟ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟ್ ಫಾರ್ ಇಂಟರ್ವ್ಯೂ ಸೊ ನೋಡಿರಿ ವೇಟೇಜ್ ಏನು ಕೊಡ್ತಾರಪ್ಪ ಅಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ ತೆಗ್ದಿರಲ್ಲ ಅದನ್ನ ಏಯ್ಟಿ ಫೈವ್ ಪರ್ಸೆಂಟೇಜ್ ಅಂತ ಕನ್ಸಿಡರ್ ಮಾಡ್ತಾರೆ ರಿಟ್ ಇಂಟರ್ವ್ಯೂ ಅಲ್ಲಿ ತೆಗ್ದಿದ್ದ ಮಾರ್ಕ್ಸ್ನ ಫಿಫ್ಟೀನ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾದರೆ ಏನಂದರೆ ಏಯ್ಟಿ ಫೈವ್ ಫಿಫ್ಟೀನ್ ಅಂತ ವೇಟೇಜ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀಸ್ ಫಾರ್ ದ ಪೋಸ್ಟ್ ಆಫ್ ಪ್ರೊಜೆಕ್ಟ್ ಇಂಜಿನಿಯರಿಂಗ್ ಇಸ್ ಫೈವ್ ಹಂಡ್ರೆಡ್ ರುಪೀಸ್ ಆಂಡ್ ಫಾರ್ ದ ಪೋಸ್ಟ್ ಆಫ್ ಟ್ರೈನಿ ಇಂಜಿನಿಯರಿಂಗ್ ಇಸ್ ಟು ಹಂಡ್ರೆಡ್ ರುಪೀಸ್ ಟು ರೆಮಿಟೆಡ್ ಬೈ ಡಿ ಇನ್ ಫೇವರ್ ಆಫ್ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪೇಯಬಲ್ ಆಟ್ ಪುಣೆ ಈಸ್ ರಿಕ್ವೈರ್ಡ್ ಟು ಬಿ ಅಟ್ಯಾಚ್ಡ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್ಸ್ ನೋಡಿರಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಏನಪ್ಪಾ ಅಂದರೆ ಒಂದ್ಸಲ ಡಿಫ್ರೆಂಟ್ ಆಗಿದೆ ಬೇರೆ ಜಾಬ್ ಜಾಬಲ್ಲಿ ಏನಾಗಿತ್ತಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದಿತ್ತು ಬಟ್ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಚೂರು ಡಿಫ್ರೆಂಟ್ ಆಗಿದೆ ಫಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಪ್ರೊಜೆಕ್ಟ್ ಇಂಜಿನಿಯರಿಂಗೇ ಐದುನೂರು ರೂಪಾಯಿ ಇದೆ ಅದೇ ಥರನಾಗಿ ಟ್ರೈನಿ ಇಂಜಿನಿಯರಿಗೆ ಎರಡು ನೂರು ರೂಪಾಯಿ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಫೀಸ್ ಇದೆ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ನೀವು ಅಪ್ಲಿಕೇಶನ್ ಕಳಿಸ್ಬೇಕಾದ್ರೆ ನೀವು ಇನ್ನು ಡಿಮ್ಯಾಂಡ್ ಡ್ರಾಫ್ಟಾಗಿ ಕಳಿಸ್ಬೇಕಾಗುತ್ತೆ ಸೊ ನೀವು ಅಪ್ಲಿಕೇಶನ್ ಕಳ್ಸೋ ಟೈಮಲ್ಲಿ ಐದುನೂರು ರೂಪಾಯಿ ಅಥವಾ ನೂರು ರೂಪಾಯ್ದು ಡಿ ಡಿ ಕಳಿಸ್ಬೇಕಾಗತ್ತೆ ಯಾರ ಹೆಸರಿಗಪ್ಪ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪೇಯಬಲ್ ಆ್ಯಟ್ ಪುಣೆ ಇವ್ರಿಗೆ ಕಳಿಸ್ಬೇಕಾಗುತ್ತೆ ಸೊ ನೋಡಿರಿ ನೀವು ಡಿ ಡಿ ತೆಗೆಸ್ಬೇಕಾದ್ರೆ ಯಾರ ಹೆಸ್ರಲ್ಲಿ ತೆಗೆಸ್ಬೇಕಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇವರಿಗೆ ಕಳಿಸ್ಬೇಕಾಗುತ್ತೆ ಪೇಯಬಲ್ ಆಟ್ ಪುಣೆ ಇವರಿಗೆ ಏನಪ್ಪ ಅಂದರೆ ನೀವು ಡಿ 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 ಇನ್ ಕೇಸ್ ನೀವೇನಾದರೂ ಪ್ರಾಜೆಕ್ಟ್ ಇಂಜಿನಿಯರಿಗೆ ಅಪ್ಲೈ ಮಾಡಿದ್ರೆ ಐನೂರು ರೂಪಾಯಿ ಡಿ ಡಿ ತೆಗಿಸ್ಬೇಕಾಗುತ್ತೆ ನೀವೇನಾದರೂ ಟ್ರೀನಿ ಇಂಜಿನಿಯರಿಗೆ ಅಪ್ಲೈ ಮಾಡಿದರೆ ಎರಡು ನೂರು ರೂಪಾಯಿ ಡಿ ಡಿ ಕ ತಗಿಸ್ಬೇಕಾಗತ್ತೆ ಅದನ್ನೇನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಕಳ್ಸ್ಬೇಕಾದ್ರೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಕ್ಯಾಂಡೇಟ್ ಆರ್ ಎಕ್ಸಾಮ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಸೊ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಸೊ ನೆಕ್ಸ್ಟ್ ನೋಡಿರಿ ಹೌ ಟು ಅಪ್ಲೈ ಕ್ಯಾಂಡಿಡೇಟ್ ಮೀಟಿಂಗ್ ದ ಅಬೋ ಕ್ರೈಟೀರಿಯಾ ಶಾಲ್ ಇಮೇಲ್ ಫಾಲೋವಿಂಗ್ ದ ಡಾಕ್ಯುಮೆಂಟ್ಸ್ ಟು ಕ್ಯಾಟಗರಿ ಕಂಟೆಂಜರ್ ಒನ್ ಎಟ್ ಬಿ ಎಲ್ ಡಾಟ್ ಸೊ ಸಿ ಓ ಡಾಟ್ ಇನ್ ಕ್ಲಿಯರ್ಲಿ ಮೆನ್ಷನಿಂಗ್ ದ ಪೋಸ್ಟ್ ಫಾರ್ ವಿಚ್ ಹಿ ಆರ್ ಶಿ ಇಸ್ ಅಪ್ಲೈಂಗ್ ಸೊ ನೀವೇನಂದ್ರೆ ಯಾರ್ಯಾರು ಅಪ್ಲಿಕೇ ಅಪ್ಲಿಕೇಶನ್ ಆಗ್ತಿರಲ್ಲ ಅವ್ರು ಏನು ಮಾಡಬೇಕಪ್ಪ ಅಂದರೆ ಈ ಇಮೇಲ್ ಐ ಡಿಗೆ ನೀವು ಕಳಿಸ್ಬೇಕಾಗತ್ತೆ ಯಾವುದಂದ್ರೆ ಕಂಟೆ ಕಂಟೆಂಟ್ ಗ್ರೇಡ್ ಒನ್ ಅಟ್ ಬಿ ಎಲ್ ಡಾಟ್ ಸಿ ಓ ಡಾಟ್ ಇನ್ ಇಲ್ಲಿ ಇವ್ರ ಮೇಲ್ ಐಡಿಗೆ ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತಿದ್ರೆ ಅನ್ನೋದು ಕಳಿಸ್ಬೇಕಾಗುತ್ತೆ ಜೊತೆಗೆ ನೋಡಿರಿ ಅದ್ರ ಜೊತೆಗೆ ಏನು ಕಳಿಸ್ಬೇಕಪ್ಪ ಅಂದರೆ ಸ್ಕ್ಯಾನ್ ಕಾಪಿ ಆಫ್ ಬಿಲ್ಡ್ ಅಪ್ಲಿಕೇಶನ್ ಸೊ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಕಳಿಸಬೇಕಾಗತ್ತೆ ಜೊತೆಗೆ ಪರ್ಸ್ನಲ್ ಡಾಟಾ ಇನ್ ಎಕ್ಸೆಲ್ ಫೈಲ್ ಆ್ಯಸ್ ಪರ್ ದ ಗಿವನ್ ಫಾರ್ಮೆಟ್ ಸೊ ನೋಡಿರಿ ನೀವು ಪರ್ಸನಲ್ ಡಾಟಾನ ಏನು ಮಾಡಬೇಕಂದ್ರೆ ಎಕ್ಸೆಲ್ ಫೈಲಲ್ಲಿ ಕಳಿಸ್ಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಬ್ಲ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ದ ಪರ್ಸ್ನಲ್ ಡಾಟಾ ಎಕ್ಸೆಲ್ ಫೈಲ್ ಫಾರ್ಮೆಟ್ ಈಸ್ ಅವೈಲೇಬಲ್ ಆನ್ ದ ಬಿ ಎಲ್ ವೆಬ್ಸೈಟ್ ಸೊ ನಿಮಗೆ ಅಪ್ಲಿಕೇಶನ್ ಫಾರ್ಮೆಟು ಮತ್ತು ಅಪ್ಲಿಕೇಶನ್ ಫಾರ್ಮು ಮತ್ತು ಪರ್ಸನಲ್ ಡಾಟಾ ಎಕ್ಸೆಲ್ ಫೈಲ್ ಏನಂದರೆ ಅವರು ಬಿ ಎಲ್ ವೆಬ್ಸೈಟಲ್ಲಿ ಅವೈಲಬಲ್ ಇದೆ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಅದರದ್ದು ಕಳಿಸ್ಬೋದು ನೆಕ್ಸ್ಟ್ ನೋಡಿರಿ ಇದ ಇದಷ್ಟೇ ಆದರೆ ನಿಮ್ದು ಅಪ್ಲಿಕೇಶನ್ ಮುಗಿಯಲ್ಲ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ಇದನ್ನ ನೀವು ಆಫ್ಲೈನ್ ಮಾಡೋಕ್ಕೆ ಕಳಿಸ್ಬೇಕಾಗುತ್ತೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಆಫ್ಟರ್ ಇಮೇಲ್ ಮೇಲ್ ಆಸ್ ಪರ್ ದ ಸ್ಟೇಜ್ ಒನ್ ಕ್ಯಾಂಡಿಡೇಟ್ಸ್ಟ್ ಆರ್ ರಿಕ್ವೈರ್ಡ್ ಟು ಸೆಂಡ್ ದೇರ್ ಹಾರ್ಡ್ ಕಾಪಿ ಆಫ್ ದ ಡ್ಯೂಲಿ ಫೀಲ್ಡ್ ಡ್ಯೂಲಿ ಫೀಲ್ಡ್ ಇನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಪರ್ಸನಲ್ ಡಾಟಾ ಇನ್ ಎಕ್ಸೆಲ್ ಫೈಲ್ ಪ್ರಿಂಟ್ಔಟ್ demand draft along with the following self attested photocopies of the documents immediately by the speed post to the sri deputy general manager hr and a bharat electronics limited nda road pareshan pune 411021 maharashtra so as to reach it on or before 16/3/2022 any hard copy application received after 16/3/2022 will not be considered for the selection process ಸೊ ನೀವೇನು ಮಾಡಬೇಕಂದ್ರೆ ಸರಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದನ್ನು ನೀವು ಆಫ್ಲೈನು ಕೂಡ ಕಳಿಸ್ಬೇಕಾಗುತ್ತೆ ಸೊ ಏನು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನೊಂದು ಪ್ರಿಂಟ್ ಔಟ್ ತೊಗೋಬೇಕು ಅಪ್ಲಿಕೇಶನ್ ಫಾರ್ಮು ಮತ್ತು ಪರ್ಸನಲ್ ಡಾಟಾ ಎಕ್ಸೆಲಲ್ಲಿ ಇರುತ್ತಲ್ಲ ಅದನ್ನು ಪ್ರಿಂಟೆಡ್ ತಗೊಂಡು ಅದ್ರ ಜೊತೆಗೆ ಡಿಮ್ಯಾಂಡ್ ಡ್ರಾಫ್ಟ್ ನೀವು ಯಾವ ಅಪ್ಲಿಕೇಶನ್ಗೆ ಹಾಕ್ತಿದ್ರಲ್ಲ ಅದ್ರ ಡಿಮ್ಯಾಂಡ್ ಡ್ರಾಫ್ಟ್ನ ತಗೊಂಡು ಅದನ್ನೇನು ಮಾಡಬೇಕಪ್ಪ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಜೊತೆಗೆ ಸ್ಪೀಡ್ ಪೋಸ್ಟ್ ಮಾಡಿ ಕಳಿಸ್ಬೇಕಾಗುತ್ತೆ ಯಾರಿಗೆ ಕಳಿಸ್ಬೇಕಾಗುತ್ತೆ ಅಂದರೆ ಶ್ರೀ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎನ್ ಡಿ ಎ ರೋಡ್ ಪಾಷನ್ ಪುಣೆ ಇವರಿಗೆ ನೀವೇನಪ್ಪ ಅಂದರೆ ಕಳಿಸ್ಬೇಕಾಗತ್ತೆ ಅದನ್ನು ಯಾವಾಗ ಕಳಿಸ್ಬೇಕಂದ್ರೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ನೀವು ಕಳಿಸ್ಬೇಕು ಇನ್ ಕೇಸ್ ನೀವು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಮೇಲೆ ಕಳಿಸಿದ್ರೆ ಅವರಂಥ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಲ್ಲ ಸೊ ನೋಡಿರಿ ಆದಷ್ಟು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಿಗೆ ಕಳಿಸ್ರಿ ಸೊ ಇದೇನಪ್ಪ ಅಂದರೆ ಇವತ್ತಿನ ಚ ಉದ್ಯೋಗವಾರ್ತೆ ನಿಮಗೆ ಈ ಉದ್ಯೋಗವಾರ್ತೆಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ವಿಡಿಯೋ ಕೆಳಗಡೆ ಏನಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಆಮೇಲೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು